ಹೈ ಹಲೋ ವೆಲ್ಕಮ್ ಟು ಕಿಚನ್ ವಾಲೆಟ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ರೆಸಿಪಿ ಅಂದರೆ ಮಲ್ಲಿಗೆ ಇಡ್ಲಿ ಇಂಪಾರ್ಟೆಂಟ್ ಅಂದರೆ ನಾನಿಲ್ಲಿ ಸೋಡಾ ಅಥವಾ ಈಸ್ಟ್ ಯಾವುದನ್ನು ಉಪಯೋಗಿಸ್ದೆ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿರುವಂತಹ ರೆಸಿಪಿ ಕಡಿಮೆ ಕ್ವಾಂಟಿಟಿನಲ್ಲಿ ಇದ್ದೀನಿ ನೀವು ಬೇಕಂದರೆ ದೊಡ್ಡ ಗ್ಲಾಸ್ ತೊಗೋಬೋದು ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಫೋರ್ ಗ್ಲಾಸ್ ಸೇಲಮ್ ರೈಸ್ ಅಥವಾ ಇಡ್ಲಿ ಅಕ್ಕಿ ಅಂತಿವನ್ನು ಅದು ತಗೋಬೇಕು ಫೋರ್ ಗ್ಲಾಸ್ ಸೇಲಂ ರೈಸ್ ಓಕೆ ಈ ಫೋರ್ ಗ್ಲಾಸ್ ಸೇಲಂ ರೈಸ್ ಏನಿದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಅದೇ ಗ್ಲಾಸಲ್ಲಿ ಕಾಲು ಗ್ಲಾಸ್ ಸಬ್ಬಕ್ಕಿ ತುಂಬ ಇಂಪಾರ್ಟೆಂಟ್ ಸಬ್ಬಕ್ಕಿ ಸೊ ಇದು ಕಾಲು ಗ್ಲಾಸ್ ಸಾಕು ಮುಕ್ಕಾಲು ಗ್ಲಾಸ್ ನೀವು ಇದರಲ್ಲಿ ಗಟ್ಟಿ ಅವಲಕ್ಕಿ ತೊಗೊಳ್ಳಿ ಗಟ್ಟಿ ಅವಲಕ್ಕಿ ಇಷ್ಟೇ ಇಂಗ್ರೀಡಿಯೆಂಟ್ಸೇ ನಮಗೆ ಬೇಕಾಗಿರೋದು ಇನ್ನೇನು ಬೇಡ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಬೇಕು ಮೇನ್ ತಿಂಗಿದು ಕ್ಲಿಯರ್ ನೀರು ಬರಬೇಕು ಅಷ್ಟು ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಆರು ಸರಿ ಏನಾದರೂ ವಾಶ್ ಮಾಡಿ ಆಫ್ಟರ್ ದಟ್ ಇದು ಮುಳುಗೋಷ್ಟು ನೀರು ಹಾಕಿ ಒಂದು ಸೆವೆನ್ ಅವರ್ಸ್ ಬಿಟ್ಬಿಡಿ ಇದನ್ನ ಸಿಕ್ಸ್ ಟು ಸೆವೆನ್ ಅವರ್ಸ್ ಚೆನ್ನಾಗಿ ನೆನೀಬೇಕು ಈಗ ಚೆನ್ನಾಗಿ ನೆಂದಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನೆನೆದಿದೆ ಆಲ್ಮೋಸ್ಟ್ ಸೆವೆನ್ ಅವರ್ಸ್ ಕ್ರಾಸ್ ಆಗಿದೆ ಸೊ ಹಿಟ್ಟು ಚೆನ್ನಾಗಿ ನೊರೆ ನೊರೆಯಾಗಿ ಬರುತ್ತೆ ರುಬ್ಬಿದಾಗ ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ನೆನಿಬೇಕಂತ ಹೇಳೋದು ಇಷ್ಟು ತಗೊಳ್ಳಿ ಸಾಕು ಜಾಸ್ತಿ ನೀರು ಹಾಕೋಬಿಡಿ ಯಾಕಂದರೆ ಹಿಟ್ಟು ಯಾವಾಗೂ ಫಸ್ಟ್ ನೀರು ಮಾಡ್ಕೋಬಾರ್ದು ನೋಡಿ ನೋಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಬೇಕು ತುಂಬ ಚೆನ್ನಾಗಿ ಬೆಳ್ಳಗೆ ಬಂದಿದೆ ಹಿಟ್ಟು ಅದಕ್ಕೆ ಚೆನ್ನಾಗಿ ವಾಶ್ ಮಾಡಬೇಕಂತ ಹೇಳೋದು ಈಗ ಇದು ತುಂಬ ಸಾಫ್ಟಾಗಿ ತುಂಬ ನೊರೆ ನೊರೆಯಾಗಿ ರುಬ್ಬಿದೆ ನೋಡಿ ಇಷ್ಟು ಸಾಕಿದು ಎಷ್ಟಿರಬೇಕು ಸೊ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ ನಾವು ನೋಡಿ ರೈಟ್ ಕನ್ಸಿಸ್ಟೆನ್ಸಿ ಇಷ್ಟೇ ಇರಬೇಕು ಇದಕ್ಕೂ ಜಾಸ್ತಿ ಇರಬಾರ್ದು ಮತ್ತು ನೆಕ್ಸ್ಟ್ ಬ್ಯಾಚ್ ಇದು ನಾನು ತುಂಬ ಕಡಿಮೆ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಎರಡು ಬ್ಯಾಚಲ್ಲಿ ಮುಗಿದೋಯ್ತು ಸೊ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಗೇನ್ ಚೆನ್ನಾಗಿ ಗ್ರೈಂಡ್ ಮಾಡಿ ಇದು ತುಂಬ ಅಂದರೆ ಬಬಲ್ಸ್ ಬರಬೇಕು ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗಬೇಕು ತೋರಿಸ್ತೀನಿ ಬಟ್ ಕಾಣಿಸುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ತುಂಬ ನೊರೆ ನೊರೆ ಬಂದಿದೆ ಅಂದರೆ ಬಬಲ್ಸ್ ಇದೆ ಐ ಥಿಂಕ್ ನಿಮಗೆ ಕಾಣಿಸುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ ಓಕೆ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಅಂದರೆ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೀವು ಅಲ್ಲಿ ತುಂಬ ಬಬಲ್ಸ್ ಇದೆ ಏರ್ ಬಬಲ್ಸು ಈ ಥರ ಇರಬೇಕು ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು ಇನ್ನೊಂದು ಚೂರು ನೀರು ಬೇಕಾಗಬಹುದು ಸಿ ನೋಡೋಣ ಆಮೇಲೆ ಸೊ ಇದನ್ನೆಲ್ಲ ಈ ಪಾತ್ರೆಗೆ ತೊಗೊಳ್ಳೋಣ ನೋಡಿ ಜಸ್ಟ್ ಅದು ಕಾಲ್ ಭಾಗ ಮಾತ್ರ ಬರ್ತಾ ಇದೆ ಅಂದರೆ ನಾನು ಅಷ್ಟು ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಕಾಲ್ ಭಾಗ ಇದೆ ಮಾತ್ರ ಇದು ಪಾತ್ರೆಯಲ್ಲಿ ಸೊ ಎಲ್ಲದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ ಮೇಲೆ ಇದು ತುಂಬ ನೆಕ್ಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟು ಒಂದು ಸ್ಪೂನಷ್ಟು ಉಪ್ಪಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಫೈ ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅದಾದಮೇಲೆ ಒಂದು ಏಯ್ಟ್ ಅವರ್ಸ್ ಅಥವಾ ಓವರ್ ನೈಟ್ ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು ನೋಡಿ ನಾನಿಲ್ಲಿ ಕೈಯಲ್ಲಿ ಕಲಿಸ್ತಾ ಇಲ್ಲ ಬಟ್ ಕೈಯ್ಯಲ್ಲಿ ಕಲಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಓವರ್ ನೈಟ್ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡೋಣ ಆಫ್ಟರ್ ಏಯ್ಟ್ ಅವರ್ಸ್ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಕಾಲು ಭಾಗ ಇತ್ತು ಹಿಟ್ಟು ಪಾತ್ರೆಯಲ್ಲಿ ಈಗ ಇದು ಅರ್ಧ ಭಾಗಕ್ಕಿಂತ ಒಂಚೂ ಜಾಸ್ತಿ ಬಂದಿದೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ಬಬ್ಬಲ್ಸು ಈ ಥರ ಫರ್ಮೆಂಟ್ ಆಗಬೇಕು ಹಿಟ್ಟು ಹಂಗಾದರೆ ಮಾತ್ರ ಇಡ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪಾಂಜಿಯಾಗಿ ಬರುತ್ತೆ ನಾನು ಅಂದ್ಕೊಂಡೆ ನೆನ್ನೆ ಕನ್ಸಿಸ್ಟೆನ್ಸಿ ನಂಚೂ ನೀರು ಹಾಕಬೇಕಿತ್ತಂತ ಬಟ್ ಹಾಕಿರಲಿಲ್ಲ ನೋಡೋಣ ನೋ ಪ್ರಾಬ್ಲಮ್ ಈಗಲೂ ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಬೋದು ಅಂತ ನಾನು ಮಾಡಿದ್ದೀನಿ ನೀವು ನೋಡ್ಕೊಂಡು ಮಾಡಿ ಆ್ಯಂಡ್ ಇಷ್ಟೇ ಇರಬೇಕು ಕನ್ಸಿಸ್ಟೆನ್ಸಿ ಯಾವ ಕಾರಣಕ್ಕೂ ಜಾಸ್ತಿ ನೀರು ಹಾಕಬೇಡಿ ಓಕೆ ರೈಟ್ ಈಗ ಇದು ಗ್ರೀಸ್ ಆಗಿದೆ ಆಲ್ರೆಡಿ ಪ್ಲೇಟ್ಸು ಸೊ ಆಯಿಲ್ ಗ್ರೀಸ್ ಮಾಡಿದ್ದೀನಿ ತುಂಬ ದೊಡ್ಡಕ್ಕೆ ಬೇಕಂದರೆ ಇದ್ರ ತುಂಬ ಫಿಲಪ್ ಮಾಡಿ ಇಲ್ಲ ಬೇಡ ಅಂದರೆ ಸ್ವಲ್ಪ 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 ಅಂದರೆ ಹಾಫ್ ಹಾಫ್ ಹಾಕಿದ್ರೂ ಒಂದು ಇಡ್ಲಿ ಒಂದು ಸೈಜಲ್ಲಿ ಬರುತ್ತೆ ನಮಗೆ ಪರವಾಗಿಲ್ಲ ಆ್ಯಕ್ಚುಲಿ ಮಿನಿ ಇಡ್ಲಿ ಸ್ಟ್ಯಾಂಡ್ಗಳೇ ಸಿಗೋದ್ರಿಂದ ನಮಗೇನು ಪ್ರಾಬ್ಲಮ್ ಆಗೋಲ್ಲ ಸೊ ನನಗೆ ದೊಡ್ಡ ಇಡ್ಲಿ ಇರಬೇಕಂತ ಹೇಳ್ಬಿಟ್ಟು ದೊಡ್ಡದಾಗಿ ಇದ್ದೀನಿ ಅಷ್ಟೇ ಈ ಥರ ಎಲ್ಲದಕ್ಕೂ ಹಾಕ್ಕೊಳ್ಳಿ ಬಟ್ ಯಾವ ಕಾರಣಕ್ಕೂ ಅದರಲ್ಲಿರೋಂಥ ಬಬಲ್ಸ್ನ ಮಿಸ್ ಮಾಡಿಬಿಡಿ ಅಂದರೆ ತುಂಬ ಓವರ್ ಮಿಕ್ಸ್ ಮಾಡಿಬಿಟ್ರೆ ಅದು ನೊರೆಲ್ಲ ಒಟ್ಟೋಗ್ಬಿಡತ್ತೆ ಆಗ ಇಡ್ಲಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪನೇ ತುಂಬ ಲೈಟಾಗಿ ಮಿಕ್ಸ್ ಮಾಡಿ ಹಾಕಬೇಕು ನೋಡಿ ನೀರು ತುಂಬ ಇಂಪಾರ್ಟೆಂಟ್ ನೀರು ಆಗಲೇ ಆಲ್ರೆಡಿ ಕಾಯ್ಸೋಕೆ ಇಟ್ಟಿದ್ದೆ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ ಜಸ್ಟ್ ಟೆನ್ ಮಿನಿಟ್ಸ್ ಮಾತ್ರ ನೀವು ಇದನ್ನು ಕುಕ್ ಮಾಡಬೇಕು ಆಫ್ಟರ್ ಟೆನ್ ಮಿನಿಟ್ಸ್ ವಾ ಸೂಪರ್ ಇಡ್ಲಿ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ಓವರ್ ಕುಕ್ ಆಯಿತು ಅಂತಂದರೆ ನಿಮಗೆ ಕಲರ್ ಫೇಡ್ ಆಗಿಬಿಡತ್ತೆ ಮತ್ತು ಹಾರ್ಡ್ ಆಗುತ್ತೆ ಇಡ್ಲಿ ನೋಡಿ ಸಖತ್ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಮತ್ತು ನೀಟಾಗಿ ಬೆಂದಿದೆ ಟೆಸ್ಟ್ ಮಾಡೋ ಅಗತ್ಯ ಕೂಡ ಇಲ್ಲ ರಿಮೂವ್ ಮಾಡೋಣ ವಾವ್ ಕಲರ್ಫುಲ್ ಸ್ಪೋಂಜಿ ಮದ್ಲಿಗೆ ಇಡ್ಲಿ ಸಕ್ಕತ್ತಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಲೇಬೇಕು ಬಿಕಾಸ್ ತಣ್ಣಗಾಗಲಿಲ್ಲ ಅಂದರೆ ಎಲ್ಲ ಅಂಟಿಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಬಿಟ್ರೆ ಇದು ತಣ್ಣಗಾಗಿದೆ ನೋಡೋಣ ಮುಟ್ಟು ನೋಡೋಣ ಮಾ ಸ್ವಲ್ಪ ಇದೆ ಓಕೆ ಇಟ್ಸ್ ಓಕೆ ಇಟ್ಕೋಬಹುದು ಕೈಲಿ ನೋಡಿ ಎಷ್ಟು ಚೆನ್ನಾಗಿ ನಾನು ಹೇಳಲಿಲ್ವಾ ಬಬಲ್ಸ್ನ ನೀವು ತುಂಬ ಓವರ್ ಮಿಕ್ಸ್ ಮಾಡಿದರೆ ಹೋಗಿಬಿಡತ್ತೆ ಅಂತ ಬಬಲ್ಸ್ ಹಾಗೆ ಇದೆ ನೋಡಿ ಎಷ್ಟು ಈಸಿಯಾಗಿ ತೆಗಿಯಕ್ಕೆ ಬಂತು ನಮಗೆ ಅಲ್ವಾ ತುಂಬ ಚೆನ್ನಾಗಿದೆ ನಡಕುತ್ತೆ ಅಷ್ಟು ಚೆನ್ನಾಗಿದೆ ಸೊ ನೋಡಿ ನೀವೇನು ನೀರು ಹಾಕೋದು ಸ್ಪೂನ್ ತಗೊಳ್ಳೋದು ಯಾವ ಅಗತ್ಯನೂ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಸಖತ್ ಸ್ಪಾಂಜಿಯಾಗಿರುತ್ತೆ ಯಾ ಡನ್ ಸೂಪರ್ ವಾವ್ ನಿಮ್ಮ ಜೊತೆ ಈ ರೆಸಿಪಿ ಶೇರ್ ಮಾಡೋಕ್ಕೆ ಡಬ್ಬಲ್ ಡಬ್ಬಲ್ ಖುಷಿ ಆಗ್ತಾ ಇದೆ ನನಗೆ ವಾವ್ ಸೂಪರ್ ಮಲ್ಗೆ ಇರಲಿ ಟೇಸ್ಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಜಸ್ಟ್ ಹಿಂಗೆ ಮುಟ್ಟಿದ್ರೆ ಸಾಕು ವಾ ಐ ಆಮ್ ಸೋ ಹ್ಯಾಪಿ ಸಕ್ಕದಾಗಿ ಬಂದಿದೆ ನೀವು ಟ್ರೈ ಮಾಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ನನಗೆ ಲೈಕ್ಸ್ ಕೊಡಿ ಕಮೆಂಟ್ಸ್ ಕೊಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಈ ರೆಸಿಪಿ ಶೇರ್ ಮಾಡಿದ್ದು ಎಷ್ಟು ಖುಷಿ ಆಗ್ತದೆ ಅಂದರೆ ನೀವೇನಾದರೂ ಇದು ಚೆನ್ನಾಗಿ ಬಂತು ಅಂತ ಹೇಳಿಬಿಟ್ರೆ ಡಬ್ಬಲ್ ಆಗಿಬಿಡುತ್ತೆ ನನ್ನ ಖುಷಿ ಆ್ಯಂಡ್ ಇನ್ನು ಸಾಂಬಾರ್ದು ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಂಬಾರು ಮಾಡೋದು ಹೇಗೆ ಮತ್ತು ಸಾಂಬಾರ್ ಪುಡಿ ಮಾಡೋದು ಹೇಗೆ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್